ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀವಿ ಅಂದರೆ ಫರಾಸ್. ಬೇಸಿಕಲಿ ಇದು ಮೂವಿ, ಇದು ರಿಯಲ್ ಇನ್ಸಿಡೆಂಟ್ ನಡೆದಿರೋದು ಅಂತ ಅನ್ಬೋದು. 2016 ಬಾಂಗ್ಲಾದೇಶಲ್ಲಿ ಅದನ್ನು ಮೂವಿಯಾಗಿ ತೆಗಿಬೇಕಂತ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಏನೇನು ವಿಚಾರ ನನಗಿಷ್ಟ ಆಯಿತು, ಮೂವಿ ಹೇಗಿದೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಮೂವಿಯ ಸ್ಟೋರಿ ವಿಚಾರಕ್ಕೆ ಬಂದರೆ, ಒಬ್ಬ ಟೆರರಿಸ್ಟ್ ಆರ್ಗನೈಸೇಷನ್ನು ಒಂದು ಹೋಟೆಲ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಹೋಟೆಲಲ್ಲಿ ಅಟ್ಯಾಕ್ ಮಾಡಿದ ಮೇಲೆ ಸ್ವಲ್ಪ ಜನನ ಸಾಯಿಸ್ತಾರೆ, ಸ್ವಲ್ಪ ಜನನ್ನ ಅಲ್ಲಿ ಬಂದಿ ಮಾಡಿಕೊಂಡು ಇಟ್ಕೊಂಡಿರ್ತಾರೆ. ಅದೇ ಸಮಯದಲ್ಲಿ ಆ ಗುಂಪಲ್ಲಿ ಒಂದು ಹುಡುಗ ಇರ್ತಾರೆ, ಅವರು ಈ ಟೆರರಿಸ್ಟ್ ವಿರುದ್ಧ ಕೆಲವೊಂದು ವಿಚಾರಗಳನ್ನು ಮಾಡ್ತಾರೆ. ಆ ವಿಚಾರಗಳು ಏನು, ಮತ್ತು ಆ ಹುಡುಗ ಏನಾಗ್ತಾರೆ, ಮತ್ತು ಈ ಟೆರರಿಸ್ಟ್ ಪೊಲೀಸ್ಗೆ ಸಿಗಾಕೊಂತಾರ ಇಲ್ಲ, ಏನೇನು ನಡೆಯುತ್ತೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಹಾಗೆ ಮೂವಿ ವಿಚಾರಕ್ಕೆ ಬಂದರೆ, ಲಿಟ್ರಲಾಗಿ ಮೂವಿ ಆದಷ್ಟು ರಿಯಲಿಸ್ಟಿಕ್ ಆಗಿ ಇತ್ತು ಅಂತ ಅನ್ಬೋದು. ನಾನು ಮೂವಿ ನೋಡ್ತಾ, ನಾನು ಮುಂದೆನೆ ಈ ಥರ ವಿಚಾರಗಳು ನಡೀತಾ ಇದೆಯಾ, ವಿಜುವಲಿ ನಾನು ಅಲ್ಲಿದ್ದೀನ ಅನ್ನೋ ಥರ ಫೀಲ್ ಮಾಡಿಸು ಅಂತ ಅನ್ಬೋದು. ಎಸ್ಪೆಷಲಿ ಆ ಹುಡುಗನ ಕ್ಯಾರೆಕ್ಟ್ರು ನನಗಂತೂ ಇಷ್ಟ ಆಯಿತು. ಹಾಗೆ ಫ್ರೆಂಡ್ಸಿಗೋಸ್ಕರ ಕೊನೆ ತನಕನೂ ಅವರು ಹೇಗೆ ಹೋರಾಡ್ತಾರೆ ಅನ್ನೋ ವಿಚಾರ ನನಗೆ ಲಿಟ್ರಲ್ ಆಗಿ ಅದು ಇನ್ಸ್ಪೈರ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಆ ವಿಲನ್ನ ಕ್ಯಾರೆಕ್ಟರ್ ವಿಚಾರಕ್ಕೆ ಬಂದರೆ, ಅವ್ರದ್ದು ಸಖದಾಗಿ ಮಾಡಿದ್ರೆ ಅಂತ ಅನ್ಬೋದು. ಆ ವೇರಿಯೇಷನ್ನು ಕ್ಯಾರೆಕ್ಟ್ರಲ್ಲಿ, ಹಾಗೆ ಎಮೋಷ್ನಲ್ ಟಚ್ ಕೊಡೋದು ವಿಚಾರಗಳಾಗಲಿ, ಅದೆಲ್ಲ ಲಿಟ್ರಲ್ ಆಗಿ ಮೂವಿಯಲ್ಲಿ ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ಮೂವಿಯ ಸಾಂಗ್ ವಿಚಾರಕ್ಕೆ ಬಂದರೆ, ಒಂದೇ ಒಂದು ಸಾಂಗ್ ಬರುತ್ತೆ ಮೂವಿಯಲ್ಲಿ, ಅದು ನಿಮಗೆ ಎಮೋಷ್ನಲ್ ಆಗಿ ಫೀಲ್ ಮಾಡ್ತದೆ ಅಂತ ಅನ್ಬೋದು ಮೂವಿ ನೋಡ್ತಾ. ಅದ್ರ ಜೊತೆ ನಿಮಗೂ ಕನೆಕ್ಟ್ ಆಗುತ್ತೆ, ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಚೆನ್ನಾಗಿ ಮಾಡಿದ್ರಂತ ಅನ್ಬೋದು. ಆ ಬುಲೆಟ್ ಸೌಂಡ್ಸ್ಗಳಾಗಲಿ, ಆ ಬ್ಯಾಕ್ ಸೈಡಲ್ಲಿ ಒಂದು ಮಾತುಕತೆಗಳಾಗಲಿ, ಅದೆಲ್ಲ ನೋಡೋದಕ್ಕೆ ಚೆನ್ನಾಗಿತ್ತು. ಹಾಗೆ ಪೊಲೀಸ್ ಕ್ಯಾರೆಕ್ಟರ್ಸ್ಗಳು ಚೆನ್ನಾಗಿ ಮಾಡಿದ್ರಂತ ಅನ್ಬೋದು. ಅವರು ಹೇಗೆ ಸಿವಿಲಿಯನ್ಸ್ನ ಸೇವ್ ಮಾಡ್ಬೋದು ಅನ್ನೋದನ್ನು ಪ್ರಯತ್ನದಲ್ಲಿ ಎಷ್ಟೊಂದು ಸ್ಟೆಪ್ನ ತಗೊತಾರೆ, ಅದು ಒಂದು ರಿಯಲಿಸ್ಟಿಕ್ ಆಗಿ ನನಗನ್ನಿಸ್ತು ಮೂವಿ ನೋಡ್ತಾ. ಹಾಗೆ ಮೂವಿಯ ಫುಲ್ಲು ವಿಚಾರಕ್ಕೆ ಬಂದರೆ, ಫಸ್ಟಿಂದ ಕೊನೆ ತನಕನೂ ಎಲ್ಲೂ ಬೋರ್ ಹೊಡಿಸ್ತೇನೆ. ಆ ಕ್ಯಾರೆಕ್ಟರ್ಸ್ಗಳ ಮುಖಾಂತರ ಮೂವಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೋದು ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡ್ರು ಅಂತ ಅನ್ಬೋದು. ಹಾಗೆ ಆ ಹೋಟೆಲ್ನ ಸೆಟಪ್ಸ್ಗಳಾಗಲಿ, ಆ ವಿಜುವಲೈಸೇಷನ್ ಏನೇನು ಮಾಡಿದ್ದಾರೆ ಮೂವಿಯಲ್ಲಿ, ಅದು ಒಂದು ರಿಯಲಿಸ್ಟಿಕ್ ಫೀಲ್ ಕೊಡ್ತು ಅಂತ ಅನ್ಬೋದು. ನಾನಂತೂ ಮೂವಿ ಇನ್ಸ್ಪೈರ್ ಆಗಿ ಒಂದು ಒಳ್ಳೆ ಮೆಸೇಜು ಇತ್ತು ಮೂವಿಯಲ್ಲಿ ಅಂತ ಅನ್ಬೋದು. ನನಗಂತೂ ಈ ಮೂವಿ ಇಷ್ಟ ಆಯಿತು. ನೀವು ಯಾರು ಚೆಕ್ಔಟ್ ಮಾಡಬೇಕಂದ್ರೆ, ಇದು ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಾ ಇದೆ, ಹಿಂದಿ ಲ್ಯಾಂಗ್ವೇಜಲ್ಲಿ ಮಾತ್ರ ರಿಲೀಸ್ ಆಗಿರೋದು, ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲಿಗೊಂದು ಲೈಕು ಸಬ್ಸ್ಕ್ರೈಬು, ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಇದೇ ಥರ ವೀಡಿಯೋಸ್ಗಳಿಗೆ ಸ್ಟೇ ಟ್ಯೂನ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತೆ ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ.